ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಯಿಶಿ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಮ್ಮನೇಲಿ ಬೆಳೆದಿರೋಂಥ ಪುದೀನ ಸೊಪ್ಪನ್ನ ಉಪಯೋಗಿಸ್ಕೊಂಡು ಪುದೀನ ರೈಸ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಇವತ್ತು ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೇನೆ ಇವತ್ತು. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ನಮ್ಮ ಮನೇಲಿ ಸಣ್ಣ ಪುದೀನ ಗಿಡ ಇತ್ತು, ಅಂದರೆ ಪಾಟಲ್ಲೇ ಹಾಕಿದ್ವಿ. ಅದರಲ್ಲಿ ತುಂಬ ಎಲೆಗಳು ಬೆಳೆದಿತ್ತು ಆ್ಯಂಡ್ ಶನಿವಾರ ಕೂಡ ಆಗಿತ್ತು ಇವತ್ತು. ಸೊ ಹಾಗಾಗಿ ಪುದೀನ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು, ಆ್ಯಂಡ್ ಪನ್ನೀರ್ ಕೂಡ ಮನೇಲಿತ್ತು. ಸೊ ಪನ್ನೀರ್ ಪುದೀನ ರೈಸ್ ಮಾಡೋಣ ಅಂತ, ಯಾಕಂದರೆ ಪುದೀನ ರೈಸಲ್ಲಿ ಬರೀ ರೈಸೇ ಇರುತ್ತೆ, ಕಾರ್ಬ್ಸೇ ಇರುತ್ತಲ್ಲ. ಸೊ ಹಂಗಾಗಿ ಪ್ರೋಟೀನು ಸ್ವಲ್ಪ ಇರಲಿ ಅಂತ ಅದ್ರ ಜೊತೆಗೆ ಪನ್ನೀರ್ ಹಾಕಿ ಮಾಡ್ತಾ ಇದ್ದೀನಿ. ಸೊ ಯಾವ ಥರ ಮಾಡ್ತೀನಿ, ಏನು ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೋತೀನಿ. ನೋಡಿ, ಇಲ್ಲಿ ನೀವು ನೋಡ್ಬೋದು ಪುದೀನ ರೈಸ್, ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಆ್ಯಂಡ್ 1 ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸ್ಟಾರ್ ಅನೈಸ್ ಬರುತ್ತಲ್ಲ ಅದು, ಪಲಾವ್ ಎಲೆ ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ಪಲಾವ್ ಎಲೆ ರುಬ್ಬಕ್ಕೆ ಹಾಕ್ಕೊಳ್ಳೋದಿಲ್ಲ, ಒಗ್ಗರಣೆಗೆ ಅಂತ ಇಟ್ಟಿದ್ದೀನಿ. ಆ್ಯಂಡ್ ಇದನ್ನು ಇಷ್ಟನ್ನು ಕೂಡ ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ 1 ಮೆಣಸಿನ್ಕಾಯಿ ಮಾತ್ರ ಉಪಯೋಗಿಸಿದ್ದೀನಿ, ಬಿಕಾಸ್ ನಮ್ಮನೇಲಿ ಸ್ವಲ್ಪ ಖಾರ ಕಡಿಮೆ ತಿನ್ನೋದ್ರಿಂದ 1 ಮೆಣಸಿನ್ಕಾಯಿ ಉಪಯೋಗಿಸ್ಕೊಂಡಿದ್ದೀನಿ. ಇಷ್ಟನ್ನ ನಾನು ರುಬ್ಬಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ನೋಡ್ಬೋದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ದೀನಿ ಆ್ಯಂಡ್ ಪನ್ನೀರ್ ಪೀಸಸ್ ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬಿಕಾಸ್ ನಾನು ಮುಂಚೆ ಹೇಳ್ದಂಗೆ ಇವತ್ತು ಮಾಡ್ತಾ ಇರೋದು ಪನ್ನೀರ್ ಪುದೀನ ರೈಸು. ಪುದೀನ ರೈಸಲ್ಲಿ ಬರೀ ಕಾರ್ಬ್ಸ್ ರೈಸ್ ಇರುತ್ತೆ, ಹಂಗಾಗಿ ಪ್ರೋಟೀನ್ ಇರಲಿ ಸ್ವಲ್ಪ ಅಂತ ಪನ್ನೀರ್ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಇದು ಕೂಡ ನೀವು ಮನೇಲಿ ಟ್ರೈ ಮಾಡ್ಬೋದು ಯಾರಿಗಾದ್ರು ಇಷ್ಟ ಆದರೆ. ನಾನು ಆವಾಗಲೇ ಹೇಳ್ದಂಗೆ ಇದನ್ನೆಲ್ಲ ಏನೇನು ರುಬ್ಬಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಇದು ಪಲಾವ್ ಎಲೆ ಮಾತ್ರ ಆಮೇಲೆ ಒಗ್ಗರಣೆಗೆ ಹಾಕೋತೀನಿ, ನಾನು ಇದನ್ನು ರುಬ್ಬಕ್ಕೆ ಉಪಯೋಗಿಸ್ತಾ ಇಲ್ಲ. ಲವಂಗ, ಮನೇಲಿ ಬೆಳೆದಿರೋ ಪುದೀನ ಅಂದರೆ ನಾವು ಬೆಳೆದಿರೋ ಅಂಥದ್ದನ್ನು ಉಪಯೋಗಿಸಿ ಅಡುಗೆ ಮಾಡೋದೊಂದು ಖುಷಿ. ಸೊ ನನಗೂ ಇವತ್ತು ಅಷ್ಟೇ ಖುಷಿ ಆಗ್ತಾ ಇದೆ, ನೋಡೋಣ ಟೇಸ್ಟ್ ಹೆಂಗಾಗುತ್ತೆ ಅಂತ. ಅಫ್ಕೋರ್ಸ್ ನಾನು ಮುಂಚೆ ಪುದೀನ ನಮ್ಮನೇಲಿ ಪನ್ನೀರ್ ಪುದೀನ ರೈಸ್ ಮಾಡಿದ್ದೀವಿ, ಬಟ್ ಇವತ್ತು ನಾನು ನಿಮ್ಮ ಜೊತೆಗೆ ಈ ರೆಸಿಪಿ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ ಅಂದರೆ ಒಗ್ಗರಣೆದು ಮತ್ತು ಇದು ರುಬ್ಕೊಳ್ಳೋ ಅಷ್ಟರೊಳಗೆ ರೈಸ್ ಆಗುತ್ತೆ ಅಂತ ಇಲ್ಲಿ 2 ಕಪ್ ಬಾಸುಮತಿ ರೈಸು ಕುಕ್ ಮಾಡ್ಕೋತಾ ಇದ್ದೀನಿ ರೈಸ್ ಕುಕ್ಕರಲ್ಲಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ರೈಸ್ ಕುಕ್ಕರಲ್ಲಿ ಕುಕ್ ಮಾಡ್ಕೋತೀನಿ. ಇದು 2 ಕಪ್ ಬಾಸುಮತಿ ರೈಸ್ ಇದ್ದಾಗ 1¼ ಕಪ್ಪು ನೀರು ಹಾಕಿದ್ರೆ ಬೆಟರು, ಯಾಕಂದರೆ ಸ್ವಲ್ಪ ಉದುರ ಉದುರ ಬರುತ್ತೆ. ಸೊ ಚೆನ್ನಾಗಿ ಅನಿಸುತ್ತೆ, ತುಂಬ 2 ಕಪ್ಪು 2½ ಕಪ್ ಎಲ್ಲ ಹಾಕಿದಾಗ ತುಂಬ ಮೆತ್ತಗಾಗೋಗ್ಬಿಡುತ್ತೆ. ಸೊ ನಾನು ಇಲ್ಲಿ 1¼ ಕಪ್ಪು ನೀರು ಹಾಕೋತಾ ಇದ್ದೀನಿ 2 ಕಪ್ ರೈಸಿಗೆ. ನೋಡಿ, ರೈಸ್ ವಾಶ್ ಮಾಡ್ಕೊಂಬಂದು 1¼ ಕಪ್ಪು ನೀರು ಹಾಕಿದ್ದೀನಿ. ಇಷ್ಟನ್ನ ನಾನು ಆ್ಯಕ್ಚುಲಿ ರೈಸ್ ಕುಕ್ಕರಲ್ಲಿ ಇವಾಗ ಬೇಯಕ್ಕೆ ಇಡ್ತೀನಿ. ಸೊ ಇಲ್ಲಿ ಇವಾಗ ರೈಸ್ ಕುಕ್ಕರಲ್ಲಿ ನಾನು ವೈಟ್ ರೈಸ್ ಅಂತ ಸೆಟ್ ಮಾಡಿ ಕುಕ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ ನಾನು ಇವಾಗ ರುಬ್ಕೋತಾ ಇದ್ದೀನಿ, ನಾನು ತೋರಿಸಿದ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋತಾ ಇದ್ದೀನಿ ಇಲ್ಲಿ. ಇಲ್ಲಿ ಇವಾಗ ರುಬ್ಕೊಂಡಿರೋದು ನಾನು ಸೈಡಿಗೆ ಇಡ್ತೀನಿ. ಇವಾಗ ಈರುಳ್ಳಿ ಮತ್ತು ಪನ್ನೀರ್ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೋತೀನಿ, ಅಷ್ಟರೊಳಗೆ ರೈಸ್ ಕುಕ್ ಆಗುತ್ತೆ. ಇಲ್ಲಿ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಪನ್ನೀರ್ನ ಫ್ರೈ ಮಾಡ್ಕೋತೀನಿ, ಸ್ವಲ್ಪ ಗಟ್ಟಿ ಆಗಬೇಕು, ತುಂಬ ಸಾಫ್ಟ್ ಇದ್ದರೆ ಅಷ್ಟೊಂದು ಟೇಸ್ಟ್ ಅನ್ಸಲ್ಲ ಅದಕ್ಕೋಸ್ಕರ. ನಾನು ಆವಾಗಲೇ ಹೇಳ್ದಂಗೆ ಇದು ಪನ್ನೀರ್ನ ಫ್ರೈ ಮಾಡ್ಕೋಬೇಕು ಸ್ವಲ್ಪ. ಸೊ ಹಾಗಾಗಿ ಹಾಕ್ತಾ ಇದ್ದೀನಿ ಪನ್ನೀರ್ ಪೀಸಸ್ನ. ಇದು ಲೈಟಾಗಿ ಸ್ವಲ್ಪ ಫ್ರೈ ಮಾಡಿದಾಗ ಕ್ರಿಸ್ಪಿ ಆಗುತ್ತೆ, ಅಂದರೆ ಸ್ವಲ್ಪ ಗಟ್ಟಿ ಆಗುತ್ತೆ, ಅವಾಗ ಚೆನ್ನಾಗಿರುತ್ತೆ. ಇಲ್ಲಾಂದರೆ ತೀರಾ ಮೆತ್ತಗೆ ಹಾಕ್ಬಿಟ್ರೆ ಒಂಥರ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಈ ಪನ್ನೀರ್ ಸ್ವಲ್ಪ ಐ ಥಿಂಕ್ ಸ್ಟಿಕ್ಕಿ ಸ್ಟಿಕ್ಕಿ ಆಗ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಪಾತ್ರೆಗೆ ಹಂಗೆ ಇದಾಗ್ತಾ ಇದೆ, ಬಟ್ ಸ್ಟಿಲ್ ಸ್ವಲ್ಪ ಬ್ರೌನ್ ಆಗೋ ಥರ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಇದೇ ಪಾತ್ರೆಯಲ್ಲಿ ನಾನು ಒಗ್ಗರಣೆ ಕೂಡ ಮಾಡ್ಕೋತೀನಿ, ಹಾಗಾಗಿ ಇದೇ ವೆಸಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಬ್ರೌನ್ ಬ್ರೌನ್ ಆಯಿತು ಅಂದರೆ ಸ್ವಲ್ಪ ಕ್ರಿಸ್ಪಿ ಆಗಿದೆ ಅಂತ ಅರ್ಥ. ಸೊ ಈ ಥರ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಆಗುತ್ತೆ ಅದರೊಳಗೆ, ಅಂದರೆ ಪುದೀನ ರೈಸ್ ಜೊತೆಗೆ ತಿಂದಾಗ. ಪ್ರೋಟೀನ್ ಸಾಸ್ ಕೂಡ ಪನ್ನೀರು ಆ್ಯಂಡ್ ಸ್ವಲ್ಪ ಏನೋ ಪ್ರೋಟೀನ್ ತಿಂತಾ ಇದ್ದೀವಿ, ಬರೀ ಕಾರ್ಬ್ಸ್ ರೈಸ್ ಆದರೆ ಬರೀ ಕಾರ್ಬ್ಸ್ ಅಲ್ವಾ.
ಹಂಗಾಗಿ ಅದ್ರ ಜೊತೆ ಪ್ರೋಟೀನ್ ಸೋಸ್ ಬೇಕಲ್ಲ ಅಂತ ಪನ್ನೀರ್ ಕೂಡ ಹಾಕ್ತಾ ಇದ್ದೀನಿ. ಇವತ್ತು ಹಾಕ್ತಾ ಇದ್ದೀನಿ ಎಲ್ಲ. ನೋಡಿ ಇಲ್ಲಿ ನೀವು ನೋಡ್ಬೋದು ನಾನು ಸ್ವಲ್ಪ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಯಾಕಂದರೆ ತುಂಬ ಫ್ರೈ ಮಾಡ್ಕೊಂಡ್ರೆ ಒಂಥರ ರಬ್ಬರ್ ಥರ ಆಗೋಗ್ಬಿಡುತ್ತೆ. ಸೊ ಇದು ಸ್ವಲ್ಪ ಫ್ರೈ ಮಾಡ್ಕೊಂಡಿರೋದ್ರಿಂದ ಈ ಥರ ಕಾಣ್ತಾ ಇದೆ. ಈ ವೆಸಲಲ್ಲಿ ನಾನು ಪನ್ನೀರ್ ಬೇಯಿಸ್ಕೊಂಡಿದ್ನಲ್ಲ, ಇದರಲ್ಲೇ ನಾನು ಒಗ್ಗರಣೆ ಕೂಡ ಮಾಡ್ಕೋತೀನಿ. ಸ್ವಲ್ಪ ಪನ್ನೀರ್ ಸ್ಟಿಕ್ ಆಗಿದೆ, ಇಟ್ಸ್ ಓಕೆ, ಏನೂ ಆಗಲ್ಲ ಅಂತ ನನಗೆ ಅನ್ಸುತ್ತೆ. ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ, ರೈಸ್ ಇನ್ನೂ ಕುಕ್ ಆಗ್ತಾ ಇದೆ, ಹಾಗಾಗಿ ಬೇರೆದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಬಂದು ಪಲಾವ್ ಎಲೆ ಹಾಕೋತಾ ಇದ್ದೀನಿ, ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ, ರೈಸ್ ಇನ್ನೂ ಕುಕ್ ಆಗ್ತಾ ಇದೆ, ಹಾಗಾಗಿ ಬೇರೆದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಬಂದು ಪಲಾವ್ ಎಲೆ ಹಾಕೋತಾ ಇದ್ದೀನಿ, ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಇದಕ್ಕೆ, ಆ್ಯಂಡ್ ಸ್ವಲ್ಪ ಜೀರಿಗೆ ಕೂಡ ಹಾಕೋತಾ ಇದ್ದೀನಿ. ನಾನು ಆವಾಗಲೇ ಪನ್ನೀರಿಗೆ ಸ್ವಲ್ಪ ಆಯಿಲ್ ಹಾಕಿದ್ದೆ ಅಂತ ಇದಕ್ಕೆ ಸ್ವಲ್ಪ ಆಯಿಲ್ ಕಡಿಮೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು ಸ್ವಲ್ಪ ದೊಡ್ಡ ಪಾತ್ರ ಆಗಿರೋದ್ರಿಂದ ಎಲ್ಲ ಸೈಡಿಗೆ ಹೋಗಿದೆ ಆಯಿಲು. ಸೊ ಜೀರಿಗೆ, ಸಾಸಿವೆ ಮತ್ತು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಇಲ್ಲಿವಾಗ ನೀವು ನೋಡ್ಬೋದು ನಾನು ಈರುಳ್ಳಿ ಹೆಚ್ಚಿರೋ ಅಂತ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಈರುಳ್ಳಿ ಬೇಯಿಸ್ತಾ ಇದ್ದೇನೆ. ನಾನೇ ವಿಡಿಯೋ ಮಾಡ್ಕೋತಾ ಇರೋದ್ರಿಂದ ಕಷ್ಟ ಆಗ್ತಾ ಇದೆ ಅಂತ ಎಲ್ಲ ಹಾಕೋಕ್ಕೆ. ಸೊ ಹಾಗಾಗಿ ಟೊಮ್ಯಾಟೊ ಇವಾಗ ಹಾಕಿದ್ದನ್ನು ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇಲ್ಲಿ ಟೊಮ್ಯಾಟೊ ಹಾಕಿದ್ದೀನಿ, ಎಲ್ಲದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ಈರುಳ್ಳಿ ಎಲ್ಲ ಬೇಯ್ತಾ ಇದೆ. ಇವಾಗ ನಾನು ರುಬ್ಕೊಂಡಿದ್ನಲ್ಲ ಆ ಮಸಾಲೆ ಪೂರ್ತಿ ಹಾಕ್ತಾ ಇದ್ದೀನಿ ಇಲ್ಲಿಗೆ. ಇದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಾಕಿರ್ತದಲ್ಲ, ಹಸಿ ವಾಸನೆ ಹೋಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಈ ಈರುಳ್ಳಿ ಟೊಮ್ಯಾಟೊ ಜೊತೆಗೆ ನಾನು ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಯಾವ ಪೌಡರ್ ಕೂಡ ಹಾಕ್ತಾ ಇಲ್ಲ, ಯಾಕಂದರೆ ರುಬ್ಬಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕ್ಕೊಂಡಿದ್ದಲ್ಲ. ಸೊ ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಇಷ್ಟು ಮಾತ್ರ ಹಾಕ್ಕೋತೀನಿ. ಸ್ವಲ್ಪ ನಾನು ಹೇಳ್ದಂಗೆ ಅರಿಶಿನ ಕೂಡ ಹಾಕೋತಾ ಇದ್ದೀನಿ. ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿ ವಾಸನೆ ಹೋದರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇಲ್ಲಿ ರೈಸ್ ಕೂಡ ಆಗಿದೆ ಆ್ಯಕ್ಚುಲಿ, ಇವಾಗ ನೋಡ್ಬೋದು ನೀವು ಎಷ್ಟು ಉದುರ ಉದುರ ಥರ ಆಗಿದೆ. ಸ್ವಲ್ಪ ಉದುರು ಉದುರಿದ್ರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನೋಡಿ ಉದುರ ಉದುರ ಇದೆ, ಈ ಥರ ಇರಬೇಕು ರೈಸು ಆ್ಯಕ್ಚುಲಿ. ಸೊ ನೋಡಿ ಇಲ್ಲಿ ಹಸಿ ವಾಸನೆ ಹೋಗ್ತಾ ಇದೆಯಲ್ಲ, ಇಲ್ಲಿ ನಾನು ಪನ್ನೀರ್ ಪೀಸಸ್ನ ಫ್ರೈ ಮಾಡ್ಕೊಂಡಿದ್ನಲ್ಲ ಮುಂಚೆ, ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಲೈಟಾಗೆ. ನೋಡಿ ಈ ಥರ ಗ್ರೇವಿ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ರೈಸ್ ಹಾಕ್ತೀನಿ ಇವಾಗ. ನೋಡಿ ಇಲ್ಲಿ 2 ಕಪ್ ರೈಸ್ ಮಾಡ್ಕೊಂಡಿದ್ವಲ್ಲ ಬಾಸುಮತಿ ರೈಸು, ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಉದುರ ಉದುರ ಆಗಿದೆ. ನೋಡಿ 2 ಕಪ್ ರೈಸ್ ಮಾಡ್ಕೊಂಡಿದ್ದಾನ, ಅದೆಲ್ಲ ಫುಲ್ ಉದುರ ಉದುರ ಆಗಿದೆ. ಇದನ್ನು ಇವಾಗ ಸ್ಲೋ ಆಗಿ ಮಿಕ್ಸ್ ಮಾಡೋದು. ಸೊ ಅವಾಗ ಪನ್ನೀರು ಪೀಸಸ್ ಆಗೋದಿಲ್ಲ. ನೋಡಿ ಇದು ಫ್ರೆಶ್ ಪುದೀನ ರೈಸ್, ಯಾವುದೇ ರೀತಿ ಕಲರ್ ಇಲ್ಲ, ಏನಿಲ್ಲ. ಆ್ಯಂಡ್ ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಇದೆ, ಗ್ರೀನ್ ಕಲರ್ ಬಂದಿದೆ, ಬಟ್ ತುಂಬ ಚೆನ್ನಾಗಾಗಿದೆ. ಉದುರ ಉದುರ ರೈಸು ಕೂಡ ಉದುರ ಉದುರ ಇದೆ. ಸ್ಟಾಪ್ ಮಾಡಿ, ಮಿಕ್ಸ್ ಮಾಡಿ. ಪನ್ನೀರ್ ಪುದೀನ ರೈಸ್ ರೆಡಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ನೋಡಿ ಯಾವುದೇ ರೀತಿ ಕಲರ್ ಇಲ್ಲ, ಏನಿಲ್ಲ. ಮನೆದು ಆರ್ಗ್ಯಾನಿಕ್ ಪುದೀನ,
ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಎಲ್ಲ ಹಾಕಿ ರುಬ್ಬಿ ಮಾಡಿದ್ರೆ ಕಾಯೆಲ್ಲ ಹಾಕಿ ತುಂಬ ಚೆನ್ನಾಗಿ ಬಂದಿದೆ ಉದ್ರ ಉದ್ರವಾಗಿ. ರೈಸ್ ಬೇಕಾದ್ರೆ ನೀವು ಬಾಸುಮತಿ ರೈಸು 2 ಕಪ್ ಹಾಕ್ತಾ ಇದ್ದರೆ 1¼ ಕಪ್ಪು ನೀರು ಹಾಕಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಸ್ವಲ್ಪ ನೀರು ರುಬ್ಬಕ್ಕೆ ಹಾಕಿರ್ತೀರಲ್ಲ, ಸೊ ಅದು ಇದ್ರ ಜೊತೆಗೆ ಸರಿ ಹೋಗುತ್ತೆ ನೀವು ಗ್ರೇವಿ ಥರ ರೆಡಿ ಮಾಡ್ಕೊಂಡಾಗ. ಓಕೆ, ಪುದೀನ ರೈಸ್ ಜೊತೆಗೆ ನಾನು ಇವತ್ತು ಮೊಸರು ಬಜ್ಜಿ ಕೂಡ ಮಾಡ್ತಾ ಇದ್ದೀನಿ. ಅದಕ್ಕೆ ಹಾಕಿರೋಂಥದ್ದು ಈರುಳ್ಳಿ, ಟೊಮ್ಯಾಟೊ ಮತ್ತು ಸಾಲ್ಟು. ಇಲ್ಲಿ ನನ್ನ ಮಗಳು ಸಾಲ್ಟ್ನ ಹಾಕಕ್ಕೆ ಬಿಡ್ತಾ ಇಲ್ಲ, ಅವಳು ಹಾಕ್ಬೇಕು ಅಂತ ಇದ್ದಾಳೆ, ಸೊ ಹಂಗಾಗಿ ಅವಳಿಗೆ ಕೊಟ್ಬಿಟ್ಟಿದ್ದೀನಿ ಸಾಲ್ಟ್ ಹಾಕಕ್ಕೆ. ಸೊ ಇದಕ್ಕೆ ಮೊಸರು ಮಿಕ್ಸ್ ಮಾಡ್ತೀನಿ, ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು, ಹಂಗಾಗಿ ಮೊಸರು ಬಜ್ಜಿ ಕೂಡ ಮಾಡ್ತಾ ಇದ್ದೀನಿ ಇವತ್ತು. ನಾವು ಯೂಶ್ವಲಿ ಪಲಾವ್ಗೆಲ್ಲ ಮೊಸರು ಬಜ್ಜಿ ತಿಂತೀವಲ್ಲ, ಅದೇ ಥರ ಪುದೀನ ರೈಸ್ಗು ಏನೋ ಒಂದು ಟೇಸ್ಟು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಆ್ಯಂಡ್ ಆಲ್ಸೋ ನಿಮ್ಮನೆಯಲ್ಲೂ ಕೂಡ ಟ್ರೈ ಮಾಡಿ ಆ್ಯಂಡ್ ಹೆಂಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಅಗೇನ್.